ಇಷ್ಟಾದರೂ ನನ್ನ ಮಾತು ಮೀರಿ ಅವನ ಹುಡುಕೋದಕ್ಕೆ ಹೋಗಿದ್ದೆ ಅಂತ ಹೇಳ್ತಿದ್ಯಲ್ಲ, ಇಷ್ಟೇನಾ ನಿನ್ನ ಗಂಡನ ಮೇಲೆ ನೀನು ಇಟ್ಕೊಂಡಿರೋ ಪ್ರೀತಿ ಭಯ ಭಕ್ತಿ ಎಲ್ಲ? ರಂಜಿತ್, ಅದು ಹಾಗಲ್ಲ ರಂಜಿತ್. ನನ್ ಬೇಕು ಅಂತ ಹೋಗಿದ್ದೆ ಅಂತ ಹೇಳು. ನಿನ್ನ ಗಂಡನಿಗೆ ಅವಮಾನ ಆದ್ರೂ ಪರವಾಗಿಲ್ಲ, ಆ ಪೊರ್ಕಿ ಅಣ್ಣನೇ ಮುಖ್ಯ ನಿನಗೆ ಅಲ್ಲ, ಅವನು ಚೆನ್ನಾಗಿರ್ಬೇಕು. ಈ ಸಂಪತ್ತಿಗೆ ನನ್ನನ್ನು ಯಾಕೆ ಮದುವೆ ಆದೆ ನೀನು? ಅವನು ಯಾವನ್ನ ತೋರಿಸ್ತಾನೋ ಅವನ್ನೇ ಮದುವೆ ಆಗಿದ್ರೆ ನಿನಗೆ ಪ್ರಾಬ್ಲಮೇ ಬರ್ತಿರ್ಲಿಲ್ಲ. ಯಾಕೆ ರಂಜಿತ್ ಹೀಗೆ ಚುಚ್ಚಿ ಚುಚ್ಚಿ ಮಾತಾಡ್ತಾ ಇದ್ದೀರಾ? ನನಗ್ ನಿಮ್ ಕಂಡ್ರೆ ಭಯ ಭಕ್ತಿ ಇದೆ. ಆ ದಿನ ಹುಡ್ಕೋದಕ್ಕೆ ನನಗೂ ಏನು ಆಸೆ ಇರ್ಲಿಲ್ಲ. ನಿಮ್ಗ್ ಸುಳ್ಳು ಹೇಳಿ ಅಲ್ಲಿಗೆ ಹೋದೆ ಅಂದ್ರೆ ಅದ್ರಲ್ಲೇ ಅರ್ಥ ಮಾಡ್ಕೊಳ್ಳಿ ನಿಮ್ಮನ್ ಕಂಡ್ರೆ ನನಗೆಷ್ಟು ಭಯ ಇದೆ ಅಂತ. ಆದ್ರೆ ನಿಮಗ್ ಅವಮಾನ ಮಾಡಿರೋದಕ್ಕೆ ನನಗೂ ನಿಮ್ಮಷ್ಟೇ ಬೇಜಾರಿದೆ. ಆದ್ರೆ ಏನ್ ಮಾಡ್ಲಿ, ಅಮ್ಮ ಆ ದಿನ ತುಂಬಾ ಹಚ್ಕೊಂಡಿದ್ದಾರೆ, ಅವನಿಗೋಸ್ಕರ ಕೊರಕ್ತಾ ಇದ್ದಾರೆ. ಅದು ಅಲ್ಲದೆ ಅಮ್ಮ ನನಗೆ ಕಾಲ್ ಮಾಡಿ ಆದಿ ಮನೆ ಬಿಟ್ಟು ಹೋಗಿ ಆಟೋ ಓಡಿಸ್ತಾ ಇದ್ದಾನೆ, ತುಂಬಾ ಕಷ್ಟ ಪಡ್ತಾ ಇದ್ದಾನೆ ಅಂತ ಹೇಳಿದ್ರು. ಸಹಾಯ ಮಾಡಕ್ ಆಗತ್ತಾ ಅಂತ ನನ್ನ ಕೇಳಿದ್ರು. ಅವ್ರು ನನಗೆ ಕಾಲ್ ಮಾಡಿ ಸಹಾಯ ಮಾಡಕ್ ಆಗತ್ತಾ ಅಂತ ಕೇಳುವಾಗ ನಾನು ಆಗಲ್ಲ, ನನ್ ಬರಲ್ಲ ಅಂತ ಹೇಳಕ್ ಆಗತ್ತಾ ರಂಜಿತ್? ಅವ್ರು ಕಾಲ್ ಮಾಡಿ ಕೇಳ್ಕೊಂಡ್ರು ಅಂತ ಒಂದೇ ಉದ್ದೇಶದಿಂದ ನನ್ ಹೋದ್ನೆ ಹೊರ್ತು ನಿಮಗ್ ಅವಮಾನ ಮಾಡ್ಬೇಕು ಅಂತ ಅಲ್ಲ. ನನ್ ಮಾತ್ ನಂಬಿ ನಿಜವಾಗ್ಲೂ ನಿಮ್ ತಾಯಿ ಕೇಳ್ಕೊಂಡಿದ್ದಕ್ಕೆ ನೀನ್ ಸುಳ್ಳು ಹೇಳಿದ್ದ? ಹೌದು ರಂಜಿತ್, ಅಮ್ಮ ಕೇಳ್ಕೊಂಡಿದ್ದಕ್ಕೆ ನಾನು ಹೋಗಿದ್ದು. ಬೇಕಾದ್ರೆ ಕಾಲ್ ಲಿಸ್ಟ್ ಚೆಕ್ ಮಾಡಿ. ಅದರ ಅವಶ್ಯಕತೆ ಇಲ್ಲ. ಈ ಸಾರ್ತಿನೂ ನಾನು ನಿನ್ನ ನಂಬ್ತಾ ಇದ್ದೀನಿ. ನೀನ್ ಸುಳ್ಳು ಹೇಳಿದ್ದು ನಿನ್ ತಾಯಿಗೋಸ್ಕರ, ಕ್ಷಮಿಸ್ತೀನಿ. ಮತ್ತಿನ್ ಯಾವತ್ತೂ ಇದನ್ನ ರಿಪೀಟ್ ಮಾಡಬೇಡ ಸಾಕ್ಷಿ. ಮೃಗ ಆಗಿದ್ದೋನು, ಇವತ್ತು ಮನುಷ್ಯನಾಗಿದ್ದೀನಿ. ಮನುಷ್ಯನಾಗೇ ಇರೋದಕ್ಕೆ ಬಿಟ್ಬಿಡು. ಚಿಕ್ಕವನಿದ್ದಾಗಲೇ ಚೆನ್ನಾಗಿತ್ತು, ದೊಡ್ಡವನಾಗ್ತಿದ್ದ ಹಾಗೆ ನಿನಗೆ ತುಂಬ ಕೋಪ ಜಾಸ್ತಿ ಆಯ್ತು. ಹಾಗೆ ಈ ತಾಯಿ ಮೇಲೆ ಪ್ರೀತಿನೂ ಕಡಿಮೆ ಆಯ್ತು. ನಿನ್ನ ತಾಯಿ ನೀನು ನೆನ್ಪು ಮಾಡ್ಕೊಳ್ತಾ ಇಲ್ವೇ? ನಾವು ಬಾಡಿಗೆ ಹೋಗ್ಲೇಬೇಕು, ಎಷ್ಟಾಗುತ್ತೋ ಅಷ್ಟು ಬಾಡಿಗೆ ಮಾಡ್ಬೇಕು ಇವತ್ತು. ಈಗ ನಿದ್ದೆ ಮಾಡದೆ ಕೂತಿದ್ದೀರಾ? ಆರತಿ ಅವರು ಆದಿತ್ಯ ಮನೆ ಬಿಟ್ಟು ಹೋಗಿರೋದನ್ನ ನೆನೆಸ್ಕೊಂಡು
ದಿನ ಅಳ್ತಾ ಕೂತಿರ್ತಾರೆ. ಅವ್ರಿಗೆ ಏನ್ ಹೇಳಿದ್ರು ಅರ್ಥ ಆಗಲ್ಲ. ಹೇಗೆ ಸಮಾಧಾನ ಮಾಡ್ಬೇಕು ನನಗೆ ಗೊತ್ತಾಗ್ತಾ ಇಲ್ಲ. ಅವ್ರಿಗೆ ನೀವೇನೇ ಹೇಳಿದ್ರು ಈಗ ಅರ್ಥ ಮಾಡ್ಕೊಳ್ಳೋ ಸ್ಥಿತಿಯಲ್ಲಿಲ್ಲ ಅವರು. ಸ್ವಲ್ಪ ದಿನ ಸುಮ್ಮನೆ ಇದ್ಬಿಡಿ, ಅವ್ರ ಪಡಗೋರ್ನ ಬಿಟ್ಬಿಡಿ. ಬಿಟ್ಬಿಡ್ಬೇಕು ಅಂತ ಅನ್ಸುತ್ತೆ, ಆದ್ರೆ ಹೆಂಡತಿಯನ್ನು ಬಂದ ಕಟ್ಟಾಕ್ಬಿಡುತ್ತೆ. ಐ ಆಮ್ ವರಿಡ್ ಅಬೌಟ್ ಅವರ್ ಹೆಲ್ತ್. ದಿನೇ ದಿನೇ ಅವ್ರ ಮಾನಸಿಕ ಆರೋಗ್ಯ, ದೈಹಿಕ ಆರೋಗ್ಯ ಕ್ಷೀಣಿಸ್ತಾ ಇದೆ. ಅವ್ರಿಗೆ ಎಷ್ಟೇ ಹೇಳಿದ್ರು ಅರ್ಥ ಆಗಲ್ಲ. ಬೈದ್ರೆ ಮನೆ ಬಿಟ್ಟು ಹೋಗ್ತೀನಿ ಅಂತಾರೆ. ಮಧ್ಯ ವಯಸ್ಸಿನಲ್ಲಿ ನೆಮ್ಮದಿ ಆಗಿರಲಿಲ್ಲ. ಈಗಲಾದರೂ ನೆಮ್ಮದಿ ಆರ್ದಿರ್ಬೋದು ಅಂತ ಅನ್ಕೊಂಡೆ. ಆದರೆ ಇಷ್ಟು ನಿರಾಶವಾದಿ ಆದರೆ ಹೇಗೆ ಡ್ಯಾಡ್? ಬಿ ಪಾಸಿಟಿವ್. ಪ್ರಯತ್ನ ಪಡ್ತಾ ಇದ್ದೀನಿ ಆದರೆ ಆಗ್ತಾ ಇಲ್ಲ. ಆರತಿ ಅವರು 20 ವರ್ಷ ನನ್ನಿಂದ ದೂರ ಇದ್ರು, ಆದರೆ ನನ್ನ ಮನಸ್ಸಿನಲ್ಲಿ ಅವ್ರ ಬಗ್ಗೆ ಯಾವಾಗಲೂ ಪ್ರೀತಿ ಇತ್ತು. ಈಗ ನನ್ನ ಜೊತೆಗೆ ಇದ್ದಾರೆ, ಆದರೆ ಮಾನಸಿಕವಾಗಿ ನನ್ನಿಂದ ದೂರ ಆಗಿಬಿಟ್ಟಿದ್ದಾರೆ. ಅವ್ರ ಮನಸ್ಸಿನಲ್ಲಿ ಹಾದಿಗೆ ಬಿಟ್ರೆ ಬೇರೆ ಯಾರಿಗೂ ಜಾಗ ಇಲ್ಲ ಅಂತ ಅನ್ನಿಸ್ತಾ ಇದೆ. ಇದೆ ಮೊದಲನೇ ಸ್ಥಾನ ನಿಮ್ದು. ಸಂತೈಸೋಕೆ ಹೇಳ್ತಾ ಇದೀಯಾ? ಸತ್ಯನೇ ಹೇಳ್ತಿದ್ದೀನಿ. ಸತ್ಯ ದರ್ಶನ ಆಯ್ತು, ಹೋಗಿ ಮಲ್ಕೋ. ಈಗ ನಿಮ್ಮ ಮನಸ್ಸಲ್ಲಿ ಮೊದಲನೇ ಸ್ಥಾನ ಯಾರಿಗೆ? ಸಾಕ್ಷಿ, ಆದಿತ್ಯ, ನಾನು, ಆರತಿಯಮ್ಮ. ನೋಡಿದ್ರ ನಿಮ್ಮ ಮುಖದಲ್ಲಿ ನಗು ಬಂತು. ಅಂದಮೇಲೆ ನಿಮ್ಮ ಮನಸ್ಸಲ್ಲಿ ಮೊದಲನೇ ಸ್ಥಾನ ಆರತಿಯಮ್ಮನಿಗೆ. ನಿಮ್ಮ ಮನಸ್ಸಲ್ಲಿ ಮೊದಲನೇ ಸ್ಥಾನ ಆರತಿಯಮ್ಮಂಗೆ ಅಂದಮೇಲೆ ಅವ್ರ ಮನಸ್ಸಲ್ಲೂ ಮೊದಲನೇ ಸ್ಥಾನ ನಿಮಗೆ. ನನಗೆ ಅನುಮಾನ, ಅದೇ ನನ್ನ ನಂಬಿಕೆ ಇದೆ. ಅಮ್ಮ ಆದಿತ್ಯನ ಹುಡ್ಕೊಂಡು ಹೋಗಿದ್ದು ಅವನ ಮೇಲಿರೋ ಅತೀತವಾದ ಪ್ರೀತಿಯಿಂದ ಅಲ್ಲ, ಅವ್ರ ಮನಸ್ಸಲ್ಲಿರೋ ಉದ್ದೇಶನೇ ಬೇರೆ. ಅದು ನಿಮ್ಮನ್ನ ಮತ್ತೆ ಆದಿತ್ಯನ ಒಂದು ಮಾಡುತ್ತು. ನೀವು ಅಮ್ಮನ ತುಂಬ ಪ್ರೀತಿಸ್ತೀರ ಅಲ್ವಾ? ನನಗೆ ಗೊತ್ತು ಡ್ಯಾಡ್, ಬಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್. ಅಮ್ಮನ ಫಸ್ಟ್ ಪ್ರಯೋರಿಟಿ ಆದಿತ್ಯ ಅಲ್ಲ, ನೀವು. ಹ್ಯಾಪಿ ನೌ? ಡೈಲಿ ಯುವರ್ ಬಿಕಮ್ ಎ ಸೈಕಾಲಜಿಸ್ಟ್. ಅಪ್ಪ ಅಮ್ಮ ಮನಸ್ಸನ್ನ ಅರ್ಥ ಮಾಡ್ಕೊಳ್ತಿದ್ದೀನಿ. ಏನೋ ಇರೋ ಸ್ವಲ್ಪ ಹಾಕ್ಲಾ? ಅದು ಬಿಟ್ಟಾಕು, ನಿನ್ ಫೋನ್ ಹಾಕ್ತೀವಿ ನೋಡಲಿ. ಸೂರ್ಯ ಅವ್ರು ಯಾಕೆ ಈಗ ಫೋನ್ ಮಾಡ್ತಾ ಇದ್ದಾರೆ? ಆದಿ ಬೇರೆ ಇಲ್ಲೇ ಇದ್ದಾನೆ. ಈಗ ರಿಸೀವ್ ಮಾಡಿ ಮಾತಾಡಿದ್ರೆ ಮತ್ತೆ ಮನೆ ಬಿಟ್ಟು ಹೋಗ್ತೀನಿ ಅಂತ ಹೇಳಿದ್ರು ಹೇಳ್ಬೋದು. ಯಾರ್ದು ಫೋನ್ ಶೋಭಾ? ಯಾವ್ದೋ ಗೊತ್ತಿಲ್ಲದೆ ಇರೋ ನಂಬರು ಕೂಡ. ಗೊತ್ತಿಲ್ಲದಿದ್ರು ರಿಸೀವ್ ಮಾಡಿ ಮಾತಾಡ್ಬೇಕಾಗಿತ್ತು. ಅದು ಈ ಯಾವ್ದೋ ಬ್ಯಾಂಕ್ ಇಂದ ಫೋನ್ ಎಲ್ಲ ಮಾಡ್ತಾ ಇರ್ತಾರೆ, ಸಾಲ ಕೊಡ್ತೀವಿ ಬನ್ನಿ ಅಂತೆಲ್ಲ. ನೀನ್ ಹೇಳೋದು ಸರಿ, ಸುಮ್ನೆ ರಿಸೀವ್ ಮಾಡಕ್ಕಿಂತ ಕಟ್ ಮಾಡೋದೇ ಒಳ್ಳೇದು. ಸ್ವಾತಿ, ನಿನ್ ಫೋನ್ ರಿಂಗ್ ಆಗ್ತಿದೆ.
ಥ್ಯಾಂಕ್ಸ್ ಹರಿ ಅವರೇ. ಹಲೋ ಸರ್, ಹೇಳಿ. ಈಗ ತಾನೇ ಅರ್ಪಿತಾ ಹೊರಟ್ಲು, ನೀವು ಈಗಲೇ ಅವಳನ್ನ ಫಾಲೋ ಮಾಡಬೇಕು. ಓಕೆ ಸರ್, ಆಯ್ತು. ಆದ್ರೆ ಒಂದು ಮಾತು, ಇವತ್ತು ಅವಳು ಎಲ್ಲಿ ಯಾರನ್ನೇ ಮೀಟ್ ಮಾಡಿದ್ರು ಫೋಟೋ ತೆಗೆಯೋದನ್ನ ಮಾತ್ರ ಮರಿಬೇಡಿ. ಅವಳು ಇಷ್ಟು ದಿನ ಯಾರನ್ನ ಮೀಟ್ ಮಾಡ್ತಿದ್ಲು ಅಂತ ಇವತ್ತು ಕಂಡು ಹಿಡಿಲೇಬೇಕು. ಆಯ್ತು ಸರ್, ಇವತ್ತು ಮಾತ್ರ ಮಿಸ್ ಆಗಲ್ಲ. ಅವ್ರು ಯಾವುದೇ ಕಾರಣಕ್ಕೂ ತಪ್ಪಿಸ್ಕೊಳಕ್ ಸಾಧ್ಯನೇ ಇಲ್ಲ. ನಾನು ಫುಲ್ ಪ್ರಿಪೇರ್ ಆಗಿದ್ದೀನಿ. ಗುಡ್. ಆದ್ರೆ ಹುಷಾರು, ಅಲ್ಲಿ ಏನಾದರೂ ಪ್ರಾಬ್ಲಮ್ ಆದರೆ ನಂಗೊಂದು ಕಾಲ್ ಮಾಡಿ. ಓಕೆ ಸರಿ ಸರ್. ಓಕೆ ಬಾಯ್. ಸ್ವಾತಿ, ಏನೋ ಮಿಸ್ ಆಗಲ್ಲ ಅಂತಿದ್ದೆ, ಏನು ಹೇಳ್ದೆ ರಂಜಿತ್ ನಿನ್ನ ಹತ್ರ? ಅದು ನನ್ನ ರಂಜಿತ್ ಸರ್ ಮಧ್ಯ ಇರೋ ಸೀಕ್ರೆಟ್ಟು, ಅದನ್ನ ಹಾಗೆಲ್ಲ ಹೇಳೋಕ್ಕಾಗಲ್ಲ. ನಿಮ್ಮ ಡಿಪಾರ್ಟ್ಮೆಂಟ್ ವಿಷಯನ ನೀವು ಹೇಗೆ ಹೇಳೋಕ್ಕಾಗಲ್ವೋ ಹಂಗೆ ನಮ್ಮ ಸೀಕ್ರೆಟ್ನ ನಾವು ಹೇಳೋಕ್ಕಾಗಲ್ಲ. ಅದೇ ಯಾಕೆ ಹೇಳೋಕ್ಕಾಗಲ್ಲ ಅಂತ ಹೇಳ್ದಿರೋಂಥ ಸೀಕ್ರೆಟ್ ನಿಮ್ಮ ರಂಜಿತ್ ಮಧ್ಯೆ ಏನಿದೆ? ನಮ್ಮಿಬ್ರ ಮಧ್ಯೆ ಅಂಥದ್ದೇನೂ ಇಲ್ಲ, ಆದರೆ ಎಲ್ರಿಗೂ ಒಳ್ಳೇದಾಗೋ ಥರ ಒಂದು ಬಂಪರ್ ಆಫರ್ ಇದೆ. ಬಾಯ್. ಚೊಬಡಲ್ಲಿ ನಾನು ನೋಡ್ತೀನಿ. ಸರಿಯಪ್ಪ. ಅದಿ, ಮಧ್ಯಾಹ್ನ ಊಟಕ್ಕೆ ಬರ್ತೀಯೋ ಇಲ್ವೋ? ಹೇಳೋಕ್ಕಾಗಲ್ಲ ಶೋಭಾ, ಬರಂಗಿದ್ರೆ ಫೋನ್ ಮಾಡಿ ಬರ್ತೀನಿ. ಸರಿನಾ? ಹಾಂ ಬಾಯ್. ಹಾಂ ಶೋಭಮ್ಮ, ಅವಾಗ ಫೋನ್ ಮಾಡಿದೆಯಾ, ಕಟ್ ಮಾಡಿದ್ರಿ? ಅದು ಯಾವುದೋ ಗೊತ್ತಿಲ್ಲದೆ ಇರೋ ನಂಬರು ಅಂತ ಕಟ್ ಮಾಡಿಬಿಟ್ಟೆ. ಆಮೇಲೆ ಹೇಗಿದ್ರು ಸ್ವಲ್ಪ ಅಡುಗೆ ಮನೇಲಿ ಕೆಲಸ ಇತ್ತು, ಕೆಲಸ ಮುಗಿಸ್ಕೊಂಡು ಮಾಡೋಣ ಅಂತ ಮಾಡಿದೆ. ಏನು ವಿಷಯ ಸೂರ್ಯ? ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಹೊರಗಡೆ ಎಲ್ಲಾದರೂ ಸಿಗೋಕ್ಕಾಗತ್ತಾ? ಆರ್ತಿ ಏನಾದರೂ ಅಂದ್ಲ ಅಥವಾ ಮತ್ತೇನಾದರೂ ಗಲಾಟೆ ಮಾಡಿದ್ಲ? ಏನಾಯಿತು ಸೂರ್ಯ? ಇಲ್ಲ, ಫೋನಲ್ಲಿ ಏನು ಹೇಳೋಕ್ಕಾಗಲ್ಲ, ಎದುರುಗಡೆ ಸಿಕ್ಕಿ ಮಾತಾಡಬೇಕು. ಸರಿ, ಸಿಗ್ತೀರಪ್ಪ. ಸರಿ. ಸೂರ್ಯ ಯಾಕೆ ಸಿಗೋ ಕೇಳಿದ್ರು? ಫೋನಲ್ಲಿ ಮಾತಾಡುವಂಥ ವಿಷಯ ಅಲ್ಲ ಅಂತ ಬೇರೆ ಹೇಳಿದ್ರು. ಹೇಗಿರ್ಬೋದು ನೋಡಿ ಸರ್, ನೀವು ಹೀಗೆ ಪದೇ ಪದೇ ಮೀಟ್ ಆಗು ಅಂದ್ರೆ ನಂಗೆ ತುಂಬ ಕಷ್ಟ ಆಗುತ್ತೆ. ನೀವು ಕರೆದ ತಕ್ಷಣ ಬರೋಕ್ಕಾಗಲ್ಲ. ಅರ್ಥ ಮಾಡ್ಕೊಳ್ಳಿ, ನೀವು ಸುಮ್ಮನೆ ತೊಂದರೆ ಕೊಡ್ತಿದ್ದೀರಾ. ಹೀಗೆ ಪದೇ ಪದೇ ಮೀಟ್ ಮಾಡ್ತಿದ್ರೆ ರಂಜಿತ್ ಕೈಗೆ ಸಿಕ್ಕಾಕೋಬೇಕಾಗತ್ತೆ. ಇವತ್ತೇ ಲಾಸ್ಟ್, ಇನ್ಯಾವತ್ತು ಹೀಗೆ ಕರಿಬೇಡಿ. ಇವಾಗ ಬರ್ತಿದ್ದೀನಿ. ಆದಿತ್ಯ ಮನೆ ಬಿಟ್ಟು ಹೋದಾಗ್ಲಿಂದ ಮನೆಗೆ ಒಂದು ರೀತಿ ಗ್ರಹಣ ಹಿಡಿದಾಗಿದೆ. ಆರ್ತಿ ಅವ್ರಿಗೆ ಏನೇ ಹೇಳಿದವ್ರಿಗೆ ಸಮಾಧಾನ ಆಗ್ತಿಲ್ಲ, ನಾವು ಏನೇ ಹೇಳಿದವ್ರಿಗೆ ಅರ್ಥನೂ ಆಗಲ್ಲ. ಅವ್ರ ಚಿಂತೆನಲ್ಲಿ ಆರ್ಯ ಸರಿಯಾಗಿ ಡ್ಯೂಟಿಗೂ ಹೋಗ್ತಿಲ್ಲ. ಯಾವಾಗಲೂ ಆದಿತ್ಯ ಧ್ಯಾನದಲ್ಲೇ ಇರ್ತಾರೆ, ಊಟ ತಿಂಡಿನೂ ಸರಿಯಾಗಿ ಮಾಡ್ತಿಲ್ಲ. ಏನ್ ಮಾಡ್ಬೇಕು ಅಂತ ಗೊತ್ತಿರ್ತಿಲ್ಲ ಶಿವಮ್ಮ. ಯಾಕೆ ಇಷ್ಟು ಬೇಜಾರು ಮಾಡ್ಕೋತಾ ಇದ್ದೀರಾ? ಸ್ವಲ್ಪ ದಿನ ಕಾದ್ ನೋಡಿ, ಎಲ್ಲ ಸರಿ ಹೋಗುತ್ತೆ. ಆರ್ತಿಗೆ ಆದಿ ಅಂದ್ರೆ ಪ್ರಾಣ, ಅವನ ಮೇಲೆ ಜೀವನ ಇಟ್ಕೊಂಡಿದ್ದಾಳೆ ಅವಳು. ನಮ್ಮ ಆದಿಗೂ ಅಷ್ಟೆ, ತಾಯಿ ಅಂದ್ರೆ ಅದೆಷ್ಟು ಪ್ರೀತಿನೋ ಇದೆ. ಆದ್ರೆ ಯಾವುದೋ ವಿಷಯಗಳಿಗೆ ಅವಳ ಮೇಲೆ ಕೋಪ ಮಾಡಿಕೊಂಡು ದೂರ ಹೋಗಿದ್ದಾನೆ. ಇವತ್ತಲ್ಲ ನಾಳೆ ಅವನು ತನ್ನ ತಾಯಿ ಹತ್ರ ಬಂದೇ ಬರ್ತಾನೆ. ಇಳೆಗೆ ಮಳೆ ಬಂದ ಹಾಕಿ. ಮಳೆ ಬರೋ ಹೊತ್ತಿನಲ್ಲಿ ಇಳೆನೆ ಬತ್ತೋದ್ರೆ ಏನ್ ಮಾಡೋದು? ಆದಿ ಒಂದು ರೀತಿ ಹುಂಬ, ಅವನಿಗೆ ಹಠ, ಅವನಿಗೆ ಅವನ ಕೋಪನೇ ಮುಖ್ಯನೇ ಹೊರತು ತಂದೆ ತಾಯಿ ಪ್ರೀತಿ ಅಲ್ಲ. ಅವ್ರ ವಾತ್ಸಲ್ಯ ಅವ್ರಿಗೆ ಬೇಕಾಗಿಲ್ಲ. ಇಲ್ಲಾಂದಿದ್ರೆ ಆರ್ತಿ ಅವರು ಇಷ್ಟೊಂದು ಅವನಿಗೋಸ್ಕರ ಕುರುಪ್ತಾ ಇದ್ದಾರೆ. ನನ್ನ ತಾಯಿ ಏನು ಮಾಡ್ತಿರ್ತಾಳೆ, ನನ್ನ ನೆನಪಲ್ಲೇ ಇರ್ತಾಳೆ ಅಂತ ಬಂದು ಸಮಾಧಾನ ಮಾಡಬೇಕಲ್ವಾ? ಯಾಕಿಷ್ಟು ಬೇಜಾರು ಮಾಡ್ಕೋತೀರಿ? ಸಮಾಧಾನವಾಗಿರಿ. ಹೇಗೆ ಸಮಾಧಾನ ಮಾಡಿಕೊಳ್ಳಿ? ಆರ್ತಿ ಅವ್ರನ್ನ ಈ ಸ್ಥಿತಿನಲ್ಲಿ ನನ್ನಿಂದ ನೋಡೋದಕ್ಕಾಗ್ತಿಲ್ಲ. ನೀವೊಂದು ಹೆಲ್ಪ್ ಮಾಡ್ತೀರಾ? ಹೇಳಿ ಸೂರ್ಯ. ಆರ್ತಿ ಚೆನ್ನಾಗಿರ್ತಾಳೆ ಅಂದರೆ ನಾನು ಏನು ಮಾಡೋಕ್ಕೂ ತಯಾರಿದ್ದೀನಿ. ಅವರು ಒಂದು ಸ್ವಲ್ಪ ದಿವಸ ನಿಮ್ಮ ನೆಲೆ ನಿಮ್ಮ ಜೊತೆಗೆ ಇರಲಿ. ಅವ್ರು ನಿಮ್ಮ ಜೊತೆಗಿದ್ರೆ ಮನಸ್ಸು ಸರಿ ಹೋಗ್ಬೋದು. ಅಷ್ಟೇ ತಾನೇ, ಅದಕ್ಕೇನಂತೆ, ಇರಲಿ ಬಿಡಿ. ಅವಳಿಗೆ ಎಷ್ಟು ದಿನ ಇರಬೇಕು ಅಂತ ಅನ್ಸುತ್ತೋ ಅಷ್ಟು ದಿನ ಆರಾಮಾಗಿ ನಮ್ಮ ಮನೇಲಿ ಇರಲಿ. ಅದು ಅವಳದೇ ಮನೆ ತಾನೇ, ಅವಳು ನನ್ನ ಮಗಳು ಸೂರ್ಯ ಅವರೇ. ಇದಕ್ಕೆ ಇಷ್ಟೊಂದೆಲ್ಲ ಬೇಡ್ಕೋಬೇಕಾ ನೀವು? ಥ್ಯಾಂಕ್ಸ್ ಶಿವಮ್ಮ. ಅವರೆಲ್ಲ ಇದ್ರು ಚೆನ್ನಾಗಿರಬೇಕು ಅಷ್ಟೇ ನನ್ನ ಆಸೆ.
ತಪ್ಪಿ ತಪ್ಪಿ ಮಾತಾಡಿದ್ರೆ ನಾನು ಯಾರ ಕಣ್ಣಿಗೂ ಕಾಣಿಸ್ಕೊಳ್ಳೋದಿಲ್ಲ, ಎಲ್ಲದೂ ದೂರ ಹೊರಡೋಗ್ತೀನಿ. ಅಯ್ಯಯ್ಯೋ, ಇಲ್ಲ ಸೂರ್ಯವರೇ, ಆರ್ತಿನ ನಾನು ಈಗ ಮನೆಗೆ ಕರ್ಕೊಂಡು ಹೋಗೋಕ್ಕಾಗಲ್ಲ. ಏನು ಶಿವಮ್ಮ ಹೀಗೆ ಹೇಳ್ತಿದ್ದೀರಾ? ಈಗ ತಾನೇ ಮನೆಗೆ ಬರಲಿ ಅಂದ್ರಿ, ಈಗ ಬೇಡ ಅಂತ ಹೇಳ್ತಿದ್ದೀರಲ್ಲ, ಏನಾಯ್ತು? ಅದು ನಾನು ಊರಲ್ಲೇ ಇರಲ್ಲ ಸೂರ್ಯವರೇ, ನಮ್ಮ ಯಜಮಾನರ ತಾಯಿ ಇದಾರಲ್ಲ, ಅಂದರೆ ನಮ್ಮ ಅತ್ತೆ, ಅವರಿಗೆ ಏನೋ ಹುಷಾರಿಲ್ವಂತೆ, ಅವ್ರನ್ನ ನೋಡೋಕ್ಕೆ ನಾವೆಲ್ಲ ಹೋಗ್ತಾ ಇದ್ದೀವಿ. ನಾನು ಅಲ್ಲಿಂದ ಯಾವಾಗ ಬರ್ತೀನೋ ಗೊತ್ತಿಲ್ಲ, ಸದ್ಯಕ್ಕೆ ಅವಳು ನಿಮ್ಮನೇಲೇ ಇರಲಿ, ನಾನು ಬಂದಮೇಲೆ ನಾನೇ ಬಂದು ಅವಳನ್ನ ಕರ್ಕೊಂಡು ಹೋಗ್ತೀನಿ. ಓಹ್ ಹೌದಾ, ಓಹ್ ಸರಿ, ಹಾಗಾದರೆ ಒಂದು ಕೆಲಸ ಮಾಡಿ, ನೀಗ ನನ್ನ ಜೊತೆ ಮನೆಗೆ ಬನ್ನಿ, ಆರತಿ ಅವ್ರಿಗೆ ಸ್ವಲ್ಪ ಸಮಾಧಾನ ಹೇಳಿ, ಅವ್ರಿಗೆ ನಿಮ್ಮ ಮೇಲೆ ಗೌರವ, ನಿಮ್ಮ ಮಾತು ಹತ್ರ ನಂಬಿಕೆ, ನನ್ನ ಜೊತೆಗೆ ಬರ್ತೀರಾ? ಸರಿ ಡ್ರೈವರ್, ರೆಡಿಯಪ್ಪ. ಅಮ್ಮ, ಆದಿತ್ಯ ಏನಾದ್ರು ಫೋನ್ ಮಾಡಿದ್ನ? ನಿಮ್ಗೆಲ್ಲಾದ್ರೂ ಸಿಕ್ಕದ್ನ? ಆರತಿ, ಆದಿತ್ಯನ ನೀನೇನಾದ್ರೂ ಅಪ್ಪಿ ತಪ್ಪಿ ನಾನಿಲ್ಲಿರೋ ವಿಷಯ ಅಮ್ಮನ್ಗೆ ಹೇಳಿದ್ರು ಸರಿ, ಇಲ್ಲ ಅಮ್ಮ ಇಲ್ಲಿಗೆ ಬಂದ್ರು ಸರಿ, ನಾನ್ ನಂದಿ ಬೆಡ್ದಿಂದ ಬಿದ್ದು ಸತ್ತೋಗ್ಬಿಡ್ತೀನಿ. ಯಾಕಮ್ಮ ಸುಮ್ಮನಾಗ್ಬಿಟ್ರಿ? ಆದಿತ್ಯ ನೀವು ಮೀಟ್ ಮಾಡಿದ್ರ, ಅವನನ್ನ ಯಾವಾಗ ನೋಡ್ತೀನಿ ಅಂತ ನನ್ಗೆ ಅನ್ಸ್ಬಿಟ್ಟಿದೆ ಅಮ್ಮ, ಅವ್ನು ಎಲ್ಲಿದ್ದಾನಂತ ಏನಾದ್ರೂ ಗೊತ್ತಾಯ್ತಾ? ಸ್ವಲ್ಪ ಸಮಾಧಾನ ಮಾಡ್ಕೊಳೆ, ನಾನೀಗ ಅದೇ ವಿಷಯ ಹೇಳೋಕೆ ಬಂದಿದ್ದು. ಮೊನ್ನೆ ನನಗೆ ಆದಿತ್ಯ ಸಿಕ್ಕಿದ್ದ, ನಮ್ಮ ಮನೆಗೂ ಬಂದಿದ್ದ ಕಡೆ. ಹೌದಾ, ಎಲ್ಲಿದ್ದಾನಮ್ಮ ಇವಾಗ? ಮನೇಲೇ ಇದ್ದಾನ? ಅವ್ನು ಬಂದಿದ್ದ ವಿಷಯ ನೀವು ನನಗೆ ಹೇಳಲೇ ಇಲ್ಲ ನೋಡಿ, ಈಗ ಮನೇಲೇ ಇದ್ದಾನೆ ತಾನೆ. ಬನ್ನಿ ಅಮ್ಮ, ಹೋಗೋಣ ಬನ್ನಿ. ಒಂದು ನಿಮಿಷ ನಿಲ್ಲು, ಯಾಕೆ ಇಷ್ಟು ಟೆನ್ಷನ್ ಮಾಡ್ಕೋತಾ ಇದೆಯಾ? ಅವನೀಗ ಮನೇಲಿ ಇಲ್ಲ ಕಡೆ, ಯಾವುದೋ ಕೆಲಸದ ಮೇಲೆ ಹೊರಗಡೆ ಹೋಗಿದ್ದಾನೆ. ಮತ್ತೆ ಎಲ್ಲಿದ್ದಾನೆ, ಎಲ್ಲಿಗೆ ಹೋಗಿದ್ದಾನೆ ಅವನು? ಅದು ಆದಿ ಫ್ರೆಂಡ್ ಒಬ್ಬ ಒಳ್ಳೆ ಸಂಬಳ ಬರೋ ಕೆಲಸ ಮಲೇಷ್ಯಾದಲ್ಲಿ ಕೊಡಿಸ್ತೀನಿ ಅಂತ ಹೇಳಿದಾನಂತೆ, ಅದಕ್ಕೆ ಹೋಗಿದ್ದಾನೆ. ಮಲೇಷ್ಯಾದಲ್ಲಿ ಕೆಲಸನ? ಏನು ಕೆಲಸ ಅಂತೆ? ಅದು ಏನು ಕೆಲಸ ಅಂತ ನನಗೂ ಗೊತ್ತಿಲ್ಲ ಕಡೆ, ಆದರೆ ಎ ಸಿ ರೂಮಲ್ಲಿ ಕೂತು ಮಾಡೋವಂಥ ಕೆಲಸ ಅಂತೆ. ಅದಕ್ಕೆ ಅವನು ಒಂದು 6 ತಿಂಗಳು ಅಲ್ಲೇ ಆರಾಮಾಗಿದ್ದು ಕೈ ತುಂಬ ದುಡ್ಡು ಸಂಪಾದನೆ ಮಾಡಿಕೊಂಡು ಆಮೇಲೆ ಬಂದು ಅಮ್ಮನ್ನ ಮೀಟ್ ಮಾಡ್ತೀನಿ ಅಂತ ಹೇಳ್ದ. ಅದಕ್ಕಿಂತ ಮುಂಚೆ ಅವನು ಅಮ್ಮನ ಮುಖ ನೋಡಲ್ಲ ಅಂತ ಹೇಳ್ದ ಕಡೆ. ಏನು ಇನ್ನು 6 ತಿಂಗಳ? 6 ತಿಂಗಳವರೆಗೆ ನಾನು ಆರತಿ ನೋಡೋಕ್ಕಾಗಲ್ವಾ? ಆರತಿ, 6 ತಿಂಗಳು ಅನ್ನೋದು 6 ದಿನದ ಹಾಗೆ ಹೋಗುತ್ತೆ, ಅದಕ್ಕೆ ನೀನು ಯಾಕೆ ಚಿಂತೆ ಮಾಡ್ತೀಯ? ಅವನಿಗೀಗ ದುಡಿಬೇಕು ಅಂತ ಮನ್ಸು ಮಾಡಿದ್ದಾನೆ. ಹೊರಗಡೆ ಇರಲಿ ಬಿಡು, ಹೊರಗಡೆ ಇದ್ದರೆ ಹೊರಗಡೆ ಪ್ರಪಂಚ ಅರ್ಥ ಆಗುತ್ತೆ ಅವನಿಗೆ, ಕೋಪನೂ ಕಡಿಮೆ ಆಗುತ್ತೆ ಕಣೆ. ಹೌದಲ್ವಾ, ಹೋಗ್ಲಿ ಬಿಡಿ. ಅವನ್ನೆಲ್ಲ ಒಂದು ಕಡೆ ಚೆನ್ನಾಗಿದ್ದಾನೆ ಅಂತ ಕೇಳ್ದಲ್ಲ, ಮನಸ್ಸಿಗೆ ಏನೊಂಥರ ಸಮಾಧಾನ ಅಮ್ಮ. ಇವು ನನ್ನ ಮನಸ್ಸಿಗೆ ಭಾರನ ಇಳಿಸ್ಬಿಟ್ರೆ ಈಗ ನನ್ನ ಜೀವನ ನಿರಾಳ ಅಂತ ಅನಿಸ್ತಾ ಇದೆ. ಅವನು ನಿನಗೆ ಮಲೇಷ್ಯಾದಿಂದ ಫೋನ್ ಮಾಡಿದ್ರು ಮಾಡ್ಬೋದು, ಇಲ್ಲ 6 ತಿಂಗಳು ಮುಗಿದ ಮೇಲೆ ಯಾರಿಗೂ ಹೇಳದೆ ದಿಢೀರ್ ಅಂತ ನಿನ್ನ ಮುಂದೆ ಪ್ರತ್ಯಕ್ಷನೂ ಆಗ್ಬೋದು. ನಿನಗೆ ಗೊತ್ತಲ್ವ ನಮ್ಮ ಮಾದಿ ಬುದ್ಧಿ, ಯಾವ ಟೈಮಲ್ಲಿ ಅವನು ಹೇಗೆಲ್ಲ ಸರ್ಪ್ರೈಸ್ ಕೊಡ್ತಾನೆ ಅಂತ. ಹೌದು ಮಾ, ಆದಿತ್ಯ ಯಾವ ಟೈಮಲ್ಲಿ ಯಾವ ರೀತಿ ಸರ್ಪ್ರೈಸ್ ಕೊಡ್ತಾನೆ ಅಂತ ಹೇಳೋಕ್ಕೆ ಆಗಲ್ಲ. ಅದಕ್ಕೆ ತಾನೆ ಅವನ ಮದುವೆ ಅಂತ ನಾವೆಲ್ಲರೂ ಎಷ್ಟು ಸಂತೋಷವಾಗಿದ್ವಿ. ನಿರೋಷನು ಮದುವೆ ಆಗದೆ ನನ್ನ ಮೇಲೆ ಕೋಪ ಮಾಡಿಕೊಂಡು ದೊಡ್ಡ ಸರ್ಪ್ರೈಸ್ ಕೊಟ್ಟು ಮನೆ ಬಿಟ್ಟು ಹೋದಲ್ಲ. ಆಗ ಹೋಗಿದ್ರ ಬಗ್ಗೆ ಈಗ ಯಾಕೆ ಚಿಂತೆ ಮಾಡ್ತೀಯ? ನೋಡಾರ್ತಿ, ಆದಿ ಯಾರ ಮೇಲೆ ಬೇಕಾದರೂ ಕೋಪ ಮಾಡಿಕೊಂಡು ದೂರ ಹೋಗ್ಬೋದು, ಆದರೆ ನಿನ್ನಿಂದ ದೂರ ಇರೋಕ್ಕೆ ಅವನ ಕೈಲಿ ಆಗಲ್ಲ ಕಣೆ. ಇನ್ನು 6 ತಿಂಗಳಾದ್ಮೇಲೆ ಅವನೊಬ್ಬ ಒಳ್ಳೆ ಮನುಷ್ಯನಾಗಿ ನಿನ್ನ ಮುಂದೆ ಬಂದು ನಿಲ್ತಾನೆ. ಆ ನಂಬಿಕೆ ನನಗಿದೆ ಕಣೆ. ಇನ್ನು ಮುಂದೆ ಅವನು ಯೋಚನೆ ಮಾಡೋದನ್ನು ಬಿಟ್ಬಿಡು. ಆದಿತ್ಯ ಎಲ್ಲ ಅವನ ಕಡೆ ಚೆನ್ನಾಗಿದ್ದಾನಲ್ಲ,
ನನ್ನ ಮನಸಿಗೆ ಅದೇ ನೆಮ್ಮದಿ ಅಮ್ಮ ಇನ್ನು ಯಾವುದ್ರ ಬಗ್ಗೆನೂ ನಾನು ಯೋಚನೆ ಮಾಡಲ್ಲ ಆದಿತ್ಯ ಮತ್ತೆ ಮನೆಗೆ ವಾಪಸ್ ಬರ್ತಾನೇನೋ ಭರವಸೆನ ನೀವು ನನಗೆ ಕೊಟ್ರಲ್ಲ ನನಗೆ ಅದೇ ಸಂಜೀವಿನಿ ಇದ್ದಾಗೆ ನೋಡು ಈಗ ನಿನ್ನ ಮುಖದಲ್ಲಿ ಹೇಗೆ ನಗು ತುಂಬಿಕೊಂಡಿದ್ಯೋ ಯಾವಾಗಲೂ ನೀನು ಹೀಗೆ ನಗ್ತಾ ಇರಬೇಕು ಗೊತ್ತಾಯ್ತಾ ಖಂಡಿತ ಶೋಭಮ್ಮ ಅವರ ಮನಸ್ಸಿನಲ್ಲಿದ್ದ ಯೋಚನೆ ಒಂದೇ ಆದಿತ್ಯ ಎಲ್ಲಿದ್ದಾನೆ ಅಂತ ಈಗ ಗೊತ್ತಾಯ್ತಲ್ಲ ಇನ್ನು ಮುಂದೆ ಅವ್ರು ಖುಷಿಯಾಗಿರ್ತಾರೆ ಅಲ್ವಾ ಆರತಿ ಅವರೇ ಸರಿ ನಾನೇನು ಬರ್ತೀನಿ ಕಣೆ ಯಾಕಮ್ಮ ಈಗಲೇ ಹೊರಡ್ತೀರಾ ಊಟ ಮಾಡ್ಕೊಂಡು ಹೋಗಿ ಇಲ್ಲ ಕಣೆ ನನಗೆ ತುಂಬ ಕೆಲಸ ಇದೆ ಇನ್ನೊಂದು ದಿನ ಬರ್ತೀನಿ ಬನ್ನಿ ನಾನು ಡ್ರಾಪ್ ಮಾಡ್ತೀನಿ ಸರಿಪ್ಪ ಆರತಿ ಬರ್ತೀನಿ ಕಣೆ ಸರಿಮ್ಮ